ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆಸರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಸೊ ಟೀ ಮತ್ತು ಕಾಫಿ ನಮ್ಮ ಮನುಷ್ಯ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಸೊ ಪ್ರತಿಯೊಬ್ಬರೂ ಕೂಡ ಟೀ ಅಥವಾ ಕಾಫಿಯನ್ನು ಕುಡಿತಾ ಇರ್ತಾರೆ. ಸಾಮಾನ್ಯವಾಗಿ ಅತಿ ಕಡಿಮೆ ಜನ ಇದೆರಡರಿಂದ ದೂರ ಇರ್ತಾರೆ. ಸೊ ಇದರಲ್ಲಿ ಟೀ ಒಳ್ಳೆಯದಾ, ಕಾಫಿ ಒಳ್ಳೆಯದಾ, ಅಥವಾ ಎರಡೂ ಕೆಟ್ಟದ್ದಾ, ಇದೆಲ್ಲ ನಮಗೆ ಹಲವಾರು ಜನರಲ್ಲಿ ಡೌಟ್ ಉಂಟಾಗಿದೆ. ಸೊ ಹಲವಾರು ಕಡೆಗಳಲ್ಲಿ ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ, ಟೀ ಮತ್ತು ಕಾಫಿಯ ಒಂದು ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್, ಅವೆರಡರಲ್ಲಿ ಯಾವುದು ಒಳ್ಳೆಯದು. ಸೊ ಅದನ್ನು ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಲಿಂಕ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಇಲ್ಲಿ ಬರ್ತಾ ಇರುವಂಥ ಎರಡು ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿದಲ್ಲಿ ಒಂದೆರಡು ದಿನಗಳಲ್ಲಿ ನಮ್ಮ ವೈದ್ಯರ ಬಳಗವನ್ನು ನೀವು ಸಂಪರ್ಕ ಮಾಡಬಹುದು. ಹೌದು, ಟೀ ಮತ್ತು ಕಾಫಿ. ಸೊ ಟೀ ಮತ್ತು ಕಾಫಿಯನ್ನು ನಾವು ಹಲವಾರು ಶತಮಾನಗಳ ಕಾಲದಿಂದಲೂ ಅದನ್ನು ಕುಡಿತಾ ಬರ್ತಾ ಇದ್ದೇವೆ. ಸೊ ನಮ್ಮ ದೈನಂದಿನ ಜೀವನ ಕ್ರಿಯೆಗೆ ಟೀ ಮತ್ತು ಕಾಫಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಸೊ ದಿನನಿತ್ಯದ ಕೆಲಸಕ್ಕಾಗಿ, ಉತ್ಸಾಹವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕಾಗಿ, ನಿದ್ದೆ ಬರದೇ ಇರುವಂತೆ ಕಾಪಾಡಿಕೊಳ್ಳಿಕ್ಕಾಗಿ ಹಲವಾರು ಕಾರಣಗಳಿಂದಾಗಿ ಟೀ ಮತ್ತು ಕಾಫಿಯನ್ನು ನಾವು ರೂಢಿಸ್ಕೊಂಡಿದ್ದೇವೆ. ಆದರೆ ಈ ಟೀ ಮತ್ತು ಕಾಫಿ ಇತ್ತೀಚಿನ ಲೇಟೆಸ್ಟ್ ರಿಸರ್ಚಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ದಿನಕ್ಕೆ ಒಬ್ಬ ಮನುಷ್ಯ ಟೀ ಅಥವಾ ಕಾಫಿ ಎರಡನ್ನೂ ಸೇರಿ 100 ml ಜಾಸ್ತಿ ಕುಡಿಲೇಬಾರ್ದು ಅಂತ. ಸೊ ಮ್ಯಾಕ್ಸಿಮಮ್ ಈಸ್ 100 ml ಅಂತ. ಸೊ ಹಾಗಾಗಿ ನೀವು ಒಂದು ಕಪ್ ಟೀಯನ್ನು ಕುಡಿದ್ರೂ ಕೂಡ ಅದು 100 ml ಆಗಿಬಿಡ್ತದೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಟೀಯನ್ನು ಜಾಸ್ತಿ ಕುಡಿತಾ ಇರೋರು ಅದನ್ನು ಕಡಿಮೆ ಮಾಡ್ತಾ ಬರಬೇಕು ಅನ್ನೋಂಥದ್ದು ಮೊದಲನೇ ಪಾಯಿಂಟ್. ಸೊ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ, ಸೊ ಇದನ್ನು ವೈಜ್ಞಾನಿಕ ಸಂಶೋಧನೆಗಳು ಅದನ್ನು ಸಾಬೀತುಗೊಳಿಸಿವೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಟೀಯನ್ನು ಕುಡಿಯೋದರಿಂದಾಗಿ ನಮ್ಮ ಶರೀರಕ್ಕೆ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ ಅನ್ನುವಂಥದ್ದು. ಬರೀ ಟೀ ಒಂದೇ ಅಲ್ಲ, ಟೀ ಮತ್ತು ಕಾಫಿ ಕೂಡ ಎರಡೂ ಸೇಮ್. ಅದೇ ವಿಚಾರವನ್ನು ನಾನು ಈಗ ಹೇಳಕ್ಕೆ ಬರ್ತಾ ಇರುವಂಥದ್ದು, ನಮಗೆ ಕುಡಿಯಲಿಕ್ಕೆ ಬಾಯಿಗೆ ಟೇಸ್ಟ್ನಲ್ಲಿ ಟೀ ಮತ್ತು ಕಾಫಿ ಡಿಫ್ರೆನ್ಸ್ ಇದ್ದಿರಬಹುದು, ಆದರೆ ಅದರ ಕಾರ್ಯವೈಖರಿಗಳು ಆಲ್ಮೋಸ್ಟ್ ಸೇಮ್ ಇರ್ತದೆ. ಸೊ ಎರಡರಲ್ಲೂ ಕೂಡ ಕೆಫೀನ್ ಇರ್ತದೆ. ಈ ಕೆಫೀನ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಉತ್ತೇಜಕ ಅದು. ಸೊ ನಮ್ಮ ದಿನನಿತ್ಯದ ಕೆಲಸಗಳಿಗಾಗಿ ನಾವು ಉತ್ತೇಜನ ಸಿಕ್ಕಲಿ ಅಂಥೇಳಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕುಡಿಬಹುದು. ಆದರೆ ಪದೇ ಪದೇ ಟೀ ಅಥವಾ ಕಾಫಿಯನ್ನು ಕುಡಿಯುವಂಥದ್ದು, ಒಂದು ದಿನಕ್ಕೆ 300-400 ml ಅಂದರೆ 4-5 ಕಪ್ನಷ್ಟು ಟೀಯನ್ನು ಕುಡಿದಾಗ್ತದೆ. ಸೊ ಅದು ಖಂಡಿತವಾಗಿ ಈ ಆರೋಗ್ಯದ ಸಮಸ್ಯೆಗಳನ್ನು ತಂದೊಡ್ತದೆ ಅನ್ನುವಂಥದ್ದು. ಸೊ ಯಾವ ಆರೋಗ್ಯದ ಸಮಸ್ಯೆಗಳು, ಮೊಟ್ಟ ಮೊದಲನೇದಾಗಿ ಆಸಿಡಿಟಿ. ಸೊ ಆ್ಯಸಿಡ್ ರಿಫ್ಲೆಕ್ಸ್ GERD ಸಮಸ್ಯೆ ಅನ್ನುವಂಥದ್ದು ಈ ಟೀ ಮತ್ತು ಕಾಫಿಯನ್ನು ಕುಡಿಯೋದರಿಂದಾಗಿ. ಹಾಲು ಹಾಕ್ಕೊಂಡು ಕುಡೀರಿ, ಹಾಲು ಹಾಕ್ಕೊಳ್ಳದೆ ಕುಡೀರಿ, ಬ್ಲ್ಯಾಕ್ ಟೀ ಕುಡೀರಿ, ಯಾವುದನ್ನೇ ಕುಡೀರಿ, GERD ಸಮಸ್ಯೆ ಇದ್ದವರಿಗೆ ಖಂಡಿತವಾಗಿ ಇದು ಸಮಸ್ಯೆಯನ್ನು ಹೆಚ್ಚು ಮಾಡ್ತದೆ. ಸೊ ಯಾರಿಗೆ ಎದೆಯಿಂದ ಪಿತ್ತ ಮೇಲೆ ಬಂದಂಗೆ ಆಗ್ತದೆ, ಹೊಟ್ಟೆಯಲ್ಲಿ ಉರಿ ಬಂದಂಗೆ ಆಗ್ತದೆ, ಅವರೆಲ್ಲರೂ ಕೂಡ ಟೀ ಕಾಫಿಯನ್ನು ಮೊಟ್ಟ ಮೊದಲನೇದಾಗಿ ಅವಾಯ್ಡ್ ಮಾಡಲೇಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇದೇನು ಅಂತ ಹೇಳಿದ್ರೆ, ಅದು ಐರನ್ ಬೈಂಡಿಂಗ್ ಕೆಪಾಸಿಟಿಯನ್ನು ಕಡಿಮೆ ಮಾಡುತ್ತೆ ಅಂತ. ಸೊ ಕೆಲವು ಸಂಶೋಧನೆಗಳ ಪ್ರಕಾರ ನಮ್ಮ ಶರೀರಕ್ಕೆ ಉತ್ತಮವಾದಂಥ ಕಬ್ಬಿಣದ ಅಂಶ ಅವಶ್ಯಕತೆ ಇರ್ತದೆ. ಆ ಕಬ್ಬಿಣದ ಅಂಶ ಕರೆಕ್ಟಾಗಿ ಶರೀರಕ್ಕೆ ದಕ್ಕುವುದನ್ನು ಈ ಟೀ ಮತ್ತು ಕಾಫಿಯ ಅತಿ ಹೆಚ್ಚಿನ ಸೇವನೆ ಹಾರ್ಮ್ ಮಾಡ್ತದೆ ಅಥವಾ ತೊಂದರೆ ಮಾಡ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಆ್ಯಂಗ್ಸೈಟಿ ಮತ್ತು ಸ್ಟ್ರೆಸ್ಸನ್ನು ಉಂಟು ಮಾಡ್ತದೆ ಅಂತ. ಸೊ ಈ ಕೆಫೀನ್ ಮತ್ತು ಕೆಲವು ರಾಸಾಯನಿಕ ಸಂಯೋಜನೆಗಳೇನಿದೆ ಟೀ ಮತ್ತು ಕಾಫಿಯಲ್ಲಿ, ಅವು ನಮ್ಮ ಮೂಡ್ನ ಮೇಲೆ ಒಂದು ಆ್ಯಕ್ಷನನ್ನು ಮಾಡ್ತದೆ. ಸೊ ಆ್ಯಂಗ್ಸೈಟಿಯನ್ನು ಉಂಟು ಮಾಡುವಂಥದ್ದು, ಅದರ ಜೊತೆಗೆ ಸ್ಟ್ರೆಸ್ಸನ್ನು ಉಂಟು ಮಾಡುವಂಥದ್ದು, ಇದನ್ನೆಲ್ಲವನ್ನು ಕೂಡ ಮಾಡ್ತದೆ. ಅದರ ಜೊತೆಗೆ ಟೀ ಆ್ಯಂಡ್ ಕಾಫಿ ಅಡಿಕ್ಷನ್, ಇದು ಒಂದು ಅತಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಟೀ ಮತ್ತು ಕಾಫಿಯನ್ನು ನೀವು ಹಲವಾರು ದಿನಗಳ ಕಾಲ ಪ್ರತಿದಿನ ಕುಡಿತಾ ಬಂದಲ್ಲಿ ಅದು ಕೆಲವು ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಪ್ರತಿದಿನ ಅದಕ್ಕೆ ಅಡಿಕ್ಷನನ್ನು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಒಮ್ಮೆ ಟೀ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತೀರಿ, ಅಡಿಕ್ಷನ್ ಆಗೋಗಿರುತ್ತೆ ಅಂತ ಹೇಳ್ತೀರಿ, ಬಿಟ್ಟರೆ ತಲೆನೋವು ಬರುತ್ತೆ, ಹಲವಾರು ಸಮಸ್ಯೆಗಳನ್ನು ಹೇಳ್ತೀರಿ. ಸೊ ಹಾಗಾಗಿ ಅತಿ ಹೆಚ್ಚಿನ ಅಡಿಕ್ಷನ್ ಅಥವಾ ಟೀಯನ್ನು ಪ್ರತಿದಿನ ಕುಡಿಯೋದನ್ನು ನೀವು ಖಂಡಿತವಾಗಿ ಅವಾಯ್ಡ್ ಮಾಡಬೇಕು. ಸೊ ಇದೆಲ್ಲವೂ ಒಂದು ಈ ಟೀ ಮತ್ತು ಕಾಫಿಯಿಂದ ಆಗುವಂಥ ಹಾರ್ಮ್ಫುಲ್ ಎಫೆಕ್ಟ್ಸ್ ಅನ್ನುವಂಥದ್ದು. ಸೊ ಹಾಗಾದರೆ ನಾವು ಏನು ಮಾಡಬೇಕು, ಇಷ್ಟು ದಿನ ನಾನು ಟೀ ಕಾಫಿಯನ್ನು ಕುಡಿದಿದ್ದೇನೆ, ಇದರಿಂದ ನನ್ನ ದೇಹಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಖಂಡಿತವಾಗಿ ಇಷ್ಟು ದಿನ ಕುಡಿದಿರೋದ್ರ ಬಗ್ಗೆ ನೀವು ಯೋಚನೆ ಮಾಡೋದ್ರ ಬೇಡ, ಇನ್ನು ಮುಂದೆ ಈ ಕುಡಿಯುವಂಥ ಟೀಯ ಪ್ರಮಾಣದಲ್ಲಿ ನೀವು ಕಡಿಮೆ ಮಾಡ್ತಾ ಬನ್ನಿ. 4 ಕಪ್ ಕುಡಿತಾ ಇರೋರು 2 ಕಪ್ಪಿಗೆ ಬನ್ನಿ, 2 ಕಪ್ ಕುಡಿತಾ ಇರೋರು 1 ಕಪ್ಪಿಗೆ ಬನ್ನಿ, 1 ಕಪ್ ಕುಡಿತಾ ಇರೋರು ಅದನ್ನು ಬಿಡಬಹುದು. ಹಾಗಿದ್ರೆ ಏನು ಕುಡಿಯುವಂಥದ್ದು? ಸೊ ಅದಕ್ಕೆ ಕಷಾಯ. ನಮ್ಮ ಕರಾವಳಿ ಮಲೆನಾಡಿನಲ್ಲಿ ಟೀ ಮತ್ತು ಕಾಫಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಳಸುವಂಥದ್ದು ಕಷಾಯ ಅನ್ನೋದು. ಏನು ಕಷಾಯ? ಸೊ ಹೌದು, ಹಾಲಿನ ಕಷಾಯ. ಸೊ ಈ ಕಷಾಯವನ್ನು ಹೇಗೆ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ, ಬಿಸಿಯಾದ ಹಾಲಿಗೆ ನೀವು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಓಂಕಾಳು ಪುಡಿಯನ್ನು ಹಾಕಿ ಮೇಲೆ ಕೆಳಗೆ ಮಾಡಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಕುಡಿಬಹುದು.
ಸೊ ಅದರಲ್ಲಿ ಯಾವುದೇ ಅಡಿಕ್ಟ್ ಫಾರ್ಮಿಂಗ್ ಇಲ್ಲ ಈ ಜಿ ಆರ್ ಡಿ ಲಕ್ಷಣಗಳಿಗೆ ಅದು ಅಷ್ಟೊಂದು ಕಾರಣ ಮಾಡ್ಕೊಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಜೀರಿಗೆ ಮತ್ತು ಓಂ ಕಾಳು ಅದು ವಾತ ಮತ್ತು ಪಿತ್ತ ಶಾಮಕ ಆಗಿರುತ್ತದೆ ಸೊ ಹಾಗಾಗಿ ಈ ಜಿ ಆರ್ ಡಿ ಸಮಸ್ಯೆ ಆಸಿಡ್ ರಿಫ್ಲೆಕ್ಸ್ ಆಗುವಂಥದ್ದು ಕಡಿಮೆ ಆಗ್ತದೆ ಸೊ ಹಾಗಾಗಿ ಈ ಟೀ ಮತ್ತು ಕಾಫಿಯನ್ನು ನೀವು ಕ್ರಮಬದ್ಧವಾಗಿ ಬಿಡ್ತಾ ಬನ್ನಿ ಕಡಿಮೆ ಮಾಡ್ತಾ ಅದನ್ನು ಬಿಡ್ತಾ ಬನ್ನಿ ಅದರ ಬದಲು ಈ ಜೀರಿಗೆ ಮತ್ತು ಓಂ ಕಾಳಿನ ಕಷಾಯವನ್ನು ನೀವು ಕುಡಿತಾ ಬನ್ನಿ ಖಂಡಿತವಾಗಿ ಅದರಿಂದ ಆಗಿರುವಂಥ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನಿದೆ ಅದನ್ನು ಕೂಡ ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮುಂದೆ ಈಗ ನಾನು ಹೇಳಿರುವಂಥ ಇದು ಯಾವ ಸಮಸ್ಯೆಗಳು ಬರದೇ ಇರಲಿಕ್ಕೂ ಕೂಡ ಕಾರಣ ಆಗ್ತದೆ ಸೊ ಹಾಗಾಗಿ ಈ ಟೀ ಕಾಫಿ ಅಡಿಕ್ಷನ್ ಇಂದ ಹೊರಗಡೆ ಬನ್ನಿ ಈ ಹೆಲ್ದಿ ಕಷಾಯವನ್ನು ಕುಡಿರಿ ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು।